ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಮೈಸೂರಲ್ಲಿ ಲಷ್ಕರ್ ಮೊಹಲ್ಲಾ ಕಬೀರ್ ರೋಡ್, ಈ ಅಡ್ರೆಸ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮೈಸೂರಲ್ಲಿ ಲಷ್ಕರ್ ಮೊಹಲ್ಲಾ ಕಬೀರ್ ರೋಡ್ ಅಂತ, ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ಸ್ ಅಂತ ಇದ್ದರು. ನಾನು ಬಂದಿರೋದು ಊಟದ ಸಮಯಕ್ಕೆ, ಒಂದು ಒಳ್ಳೆ ಮುದ್ದೆ ಊಟ ಸಿಗುತ್ತೆ, ಕಷ್ಟಜೀವಿಗಳಿಗೆ ಹೊಟ್ಟೆ ತುಂಬ ಊಟ ಸಿಗುವಂಥ ಜಾಗ. ಮುದ್ದೆ ಊಟ, ಮುದ್ದೆ ಹಾಗೂ ರೈಸ್ ಕೊಡ್ತಾರಂತೆ. ಒಂದು ಮುದ್ದೆ ಆ ಪ್ರೈಸು 40 ರೂಪಾಯಿಗೆ ಸಿಕ್ಬಿಡುತ್ತಂತೆ. ಸೊ ನಾನು ಬಂದಿದ್ದೀನಿ ಟ್ರೈ ಮಾಡೋಣ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾಗಿರೋಂಥ ಮಧ್ಯಾಹ್ನದ ಊಟ, ಬಿಸಿ ಬಿಸಿ ಮುದ್ದೆ ಊಟ ಕೊಡಿಸ್ತೀನಿ ಇವತ್ತು, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ತಮ್ಮ ಹೆಸರು? ಸುವರ್ಣ ಮುನಿ ವೆಂಕಟಪ್ಪ. ಓಕೆ ಅಮ್ಮ. ಹೋಟೆಲ್ ಹೆಸರು ಏನಿಲ್ತಾ ಇದೆ? ಅನ್ನಪೂರ್ಣೇಶ್ವರಿ ಹೋಟೆಲ್. ಓಕೆ ಅಮ್ಮ, ಏನೇನೆಲ್ಲ ಸಿಗುತ್ತೆ ಹೋಟೆಲಲ್ಲಿ? ಮಾರ್ನಿಂಗು ಅಲ್ಲಿ ಮಾರ್ನಿಂಗು ಟಿಫನ್ನು, ಶಾವಿಗೆ, ಖಾರಾಬಾತು, ಚೋಚೋಬಾತು, ಮತ್ತು ವೆಜಿಟೇಬಲ್ ಪಲಾವು, ಪೂರಿ ಸಾಗು, ಮತ್ತು ಪರೋಟ, ದೋಸೆ, ಪಲ್ಯ. ಅಲ್ಲಿಂದ ಬಂದು ಮಧ್ಯಾಹ್ನ ಮುದ್ದೆ, ರೈಸು, ರಸಮ್ಮು, ಮಜ್ಜಿಗೆ ಇದೆಲ್ಲ ಸಿಗುತ್ತೆ. ಒಂದು ಪಲ್ಯ ಸಿಗುತ್ತೆ. ಅದು ಯಾವ ಥರ ಅಮೌಂಟು ಪೇ ಮಾಡ್ತಾರೋ ಆ ಟೈಪು ಅಲ್ಲಿ ಊಟ, ಚಪಾತಿ ಊಟ, ಮುದ್ದೆ ಊಟ, ಪರೋಟ ಊಟ, ಈ ಥರ 4 ಐಟಮಲ್ಲಿ ಸಿಗುತ್ತೆ. 60, 50, 40 ಈ ಟೈಪು. ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬೋಂಡ, ಇಷ್ಟು ಐಟಮ್ ಹಾಕ್ತೀವಿ. ಇಷ್ಟು ಇರುತ್ತೆ? ಅಷ್ಟು ಇರುತ್ತೆ. ಅಮ್ಮ ಎಷ್ಟು ವರ್ಷ ಆಯಿತು ಹೋಟೆಲ್ ಶುರುವಾಗಿ? ನಾವು ಹೋಟೆಲ್ ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಯಿತು. 6 ಇಯರ್ಸ್? ಎಸ್. ನಾವು ಮೊದಲು ವಾಣಿವಿಲಾಸ್ ಕ್ಯಾಂಟೀನ್ ಟೆಂಡರ್ ತಗೊಂಡಿದ್ವಿ, ಅಲ್ಲಿ ಮಾಡ್ತಿದ್ವಿ. ಅದಕ್ಕಿಂತ ಮೊದಲು ಮಿಲ್ಟ್ರಿ ಹೋಟೆಲ್ ಮಾಡ್ತಿದ್ವಿ, ಆಮೇಲೆ ವಾಣಿವಿಲಾಸ್. ಅದು 3 ವರ್ಷ ಟೆಂಡರ್ ಮುಗೀತು. ಆಮೇಲೆ ಅವರು ಇಂಜಿನಿಯರ್ ಕಾಲೇಜ್ ಕಟ್ಟಬೇಕು, ಡೆಮಾಲಿಶ್ ಮಾಡ್ತೀವಿ, 2 ಇಯರ್ಸ್ ನಮಗೆ ಟೈಮ್ ಕೊಡಿ ಅಂದರು. ಅದಕ್ಕೆ ನಾವು ಇಲ್ಲಿ ಮೈಸೂರು ಕಬೀರ್ ರೋಡು ಮಂಡಿ ಮೊಹಲ್ಲ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್. ಅಮ್ಮ ಮತ್ತೆ ಅವಾಗಲೇ ಹೇಳ್ತಿದ್ರೆ ರಂಗಭೂಮಿ ಕಲಾವಿದರು ಅಂತ. ನಾನು 32 ಇಯರ್ಸ್ ರಂಗಭೂಮಿಲಿ, ನಾನು 32 ಇಯರ್ಸ್ ಸೇವೆ ಮಾಡಿದ್ದೀನಿ. ಈಗಲೂ ಮಾಡ್ತಾ ಇದ್ದೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಬಟ್ ಈಗಲೂ ನಾನು ಕ್ಯಾರೆಕ್ಟರ್ಗಳನ್ನ ಮಾಡ್ತೀನಿ, ಪಾತ್ರಗಳನ್ನೆಲ್ಲ ಮಾಡ್ತೀನಿ. ಕುಂತಿ, ಗಾಂಧಾರಿ, ದ್ರೌಪದಿ, ಈ ಥರ ಪಾತ್ರಗಳು ನನ್ಗೆ ಯಾವುದೋ ನನಗೆ ನನ್ನ ಏಜ್ಗೆ ನನ್ಗೆ ಏನು ಅನುಗುಣ ಆಗುತ್ತೆ ಆ ಪಾತ್ರಗಳನ್ನೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ. ಓಕೆ, 32 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಾ? 32 ವರ್ಷ ಸರ್ವಿಸ್ ನನಗೆ ರಂಗಭೂಮಿಲಿ. ಓಕೆ, ಅವಾಗಿನ ಮೈಸೂರಲ್ಲೇ? ನಿಮ್ಮ ಮೈಸೂರಲ್ಲೇ? ಮೈಸೂರಲ್ಲೇ. ಅಮ್ಮ ಈ ನಡುವೆ ಅಂದರೆ ಹೋಟೆಲ್ ಮಾಡುವುದರ ನಡುವೆ ಈ ನಿಮಗೆ ನಾಟಕಕ್ಕೆ ಸ್ಟೇಜ್ಗೆ ಸೊ ಅವಕಾಶ ಸಿಗುತ್ತಾ? ಟೈಮಿಂಗ್? ಖಂಡಿತ ಖಂಡಿತ ಮಾಡ್ಕೋತೀನಿ, ಸಿಗಲಿಲ್ಲ ಅಂದರೂ ನಾನು ಮಾಡ್ಕೋತೀನಿ. ಯಾಕೆಂದರೆ ನಾನು ಅದರಿಂದನೇ ಮುಂದೆ ಬಂದಿರೋದು, ಬಟ್ ಅದರಲ್ಲೇ ನಾನು ಹೆಸರು ಮಾಡಿರೋದು. ಅದರಿಂದ ನಾನು ಆ ರಂಗಭೂಮಿನ ನಾನು ಬದುಕಿರೋವರೆಗೂ ನಾನು ಏನಾದರೂ ಒಂದು ಆ ರಂಗಭೂಮಿಗೆ ಸೇವೆ ಮಾಡ್ತೀನಿ. ರಂಗಭೂಮಿ ಮಾತ್ರ ಬಿಡಲ್ಲ, ಅದಂತೂ ಬಿಡಲ್ಲ. ಯಾಕೆಂದರೆ ನನ್ನ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿರೋದು ರಂಗಭೂಮಿ, ಸರಸ್ವತಿ ನನ್ನ ಕೈ ಹಿಡಿದಿರೋದು. ಬಟ್ ಅದನ್ನು ನಾನು ಬಿಡಲ್ಲ, ನಾನು ಇರೋವರೆಗೂ, ನಾನು ಮುಸುರಿರೋವರೆಗೂ ನಾನು ಬಿಡಲ್ಲ. ಅದನ್ನು ಖಂಡಿತ ಮಾಡ್ಕೊಂಡು ಬರ್ತೀನಿ ಅದನ್ನು. ಬಟ್ ನಾನು ಮಾಡಲಿಲ್ಲ ಅಂದರೂ ಕಲಾವಿದರಿಗೆ ಸೇವೆ ಮಾಡ್ಕೊಂಡು ಬರ್ತೀನಿ. ಯಾರು ಕಷ್ಟದಲ್ಲಿದ್ದಾರ ಅಂತವ್ರನ್ನ ಹುಡುಕಿ ನಾನು ಅವ್ರಿಗೆ ಒಂದು ಏನು ಎಲ್ಪ್ ಬೇಕೋ ಅದನ್ನು ಮಾಡ್ಕೊಂಡು ಬರ್ತೀನಿ. ಅಮ್ಮ ಮತ್ತೆ ಇನ್ನು ಹೋಟೆಲ್ ಅಂತ ಬಂದರೆ ಸೊ ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸು ಬೆಳಗ್ಗೆ 7 o'clock ಮಧ್ಯಾಹ್ನ 12 o'clockವರೆಗೂ ಟಿಫನ್ನು, 1 o'clockಿಂದ 4 o'clockವರೆಗೂ ಊಟ, ಲಂಚ್. ಓಕೆ, ಮತ್ತೆ ರಜಾ ಏನ ಮಾಡ್ತಿದ್ದೀರಾ? ರಜಾ ಏನ ಇರುತ್ತಾ? ಸಂಡೇ ಸಂಡೇ ರಜಾ. ಸಂಡೇ ರಜಾ.
ಮತ್ತೆ ನಾವು ಹೋಟೆಲ್ಗೆ ಬರ್ಬೇಕು ಅಂದ್ರೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ? ಮೈಸೂರು ಕಬೀರ್ ರೋಡ್ ಮಂಡಿ ಮೊಹಲ್ಲಾ, ನಿಯರೆಸ್ಟ್ ಮಂಡಿ ಪೊಲೀಸ್ ಸ್ಟೇಷನ್. ಬಟ್ ಈ ಕಡೆಯಿಂದ ಬಂದ್ರೆ ಪಾಂಡುರಂಗ ದೇವಸ್ಥಾನ. ಥ್ಯಾಂಕ್ಸ್ ಅಮ್ಮ. ಓಕೆ, ನಮಸ್ತೆ. ಅನ್ನಪೂರ್ಣೇಶ್ವರಿ ಟಿಫನ್ಸಲ್ಲಿ ನಾನು ಮುದ್ದೆ ಊಟ ತೊಗೊಂಡಿದ್ದೀನಿ. ಟಿಫನ್ಸ್ ಅಂತ ಹೆಸರಿಟ್ಟಿದ್ದಾರೆ, ಬಟ್ ಮುದ್ದೆ ಊಟನೂ ಸಿಗುತ್ತೆ. ಮಧ್ಯಾಹ್ನದ್ದು ಬಂದರೆ ನಮಗೆ ಒಂದು ಒಳ್ಳೆ ಮುದ್ದೆ ಊಟ ಸಿಗುತ್ತೆ. ಆ ಪ್ರೈಸು ಒಂದು ಮುದ್ದೆ ತೊಗೊಂಡ್ರೆ 40 ರೂಪಾಯಿ ಅಂದರೆ ಹೊಟ್ಟೆ ತುಂಬ ಸಿಗುತ್ತೆ. ರೈಸು ಕೂಡ ಕ್ವಾಂಟಿಟಿ ಜಾಸ್ತಿನೇ ಇದೆ, ಹಾಗೂ ಮುದ್ದೆ ಅಳತೆ ರೌಂಡ್ ಅಳತೆ ಅದು ಕೂಡ ಜಾಸ್ತಿನೇ ಇದೆ. ಸೊ ಚೆನ್ನಾಗಿದೆ, ಕ್ವಾಂಟಿಟಿ ಸೂಪರ್. 40 ರೂಪಾಯಿಗೆ ಹೊಟ್ಟೆ ತುಂಬ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತು ಹಸಿ ತೊಗರಿಕಾಳು ಸಾಂಬಾರಂತೆ, ಹಸಿ ತೊಗರಿಕಾಳು ಸಾಂಬಾರು ಅಂತ ಅಂದರು. ನನಗೇನು ಅಂದರೆ ಸೀಸನ್ ಎಲ್ಲ ಸಿಗುತ್ತಾ ಅಂತ ಸಿಗುತ್ತೆ ಅನಿಸುತ್ತೆ. ಅದ್ರ ಜೊತೆಗೆ ಹೂಕೋಸು ಕೂಡ ಬಳಸ್ಬಿಟ್ಟಿದ್ದೀರ. ಹಪ್ಪಳ ಸ್ಥಿತಿ ಏನಾಗಿದೆ ಗೊತ್ತಾ? ಸಾಂಬಾರಿಗೆ ಬಿದ್ದು ಹಿಂಗಾಗಿದೆ ಹಪ್ಪಳ. ಗರಿಗರಿಯಾಗಿದ್ದಿದ್ದ ಹಪ್ಪಳ ಈ ರೇಂಜಿಗೆ ಆಗಿದೆ ಸಾಂಬಾರಿಗೆ ಬಿದ್ದು. ಅದಕ್ಕೆ ಹೇಳೋದು, ಬಂದ ತಕ್ಷಣ ಹಪ್ಪಳನ ಎತ್ತಿ ಬಾಯಿಗೆ ಹಾಕಬೇಕು ಅಂತ. ನಿಂದೋಗಿರೋ ಬಟ್ಟೆ ಆದಂಗೆ ಆಗ್ಬಿಡೈತಲ್ಲ ಬಾಸ್ ಹಪ್ಪಳ. ಓಕೆ, ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮುದ್ದೆ ಇದೆ, ಹಪ್ಪಳ ಇದೆ, ಸಾರಿದೆ, ಹಾಗೂ ಮೆಣಸಿನಕಾಯಿ ಬಜ್ಜಿ ಅದು ಕೂಡ ಒಂದು ಕಡೆ ಹೋಯ್ತು. ಅಂದರೆ ಗಿರಿಗಿರಿಯಾಗಿದ್ದಿದ್ದು ಮೆತುವಾಗ್ಬಿಟ್ಟಿದೆ. ವಡೆ ಸಿಗುತ್ತೆ, ಅಂದರೆ ಮಸಾಲೆ ವಡೆ ಕೂಡ ಸಿಗುತ್ತೆ. ಬಜ್ಜಿ ಕೂಡ ಫೇಮಸ್ ಅಂತೆ. ದಡ ಬಡಾರ ಅಂತ ಸೌಂಡ್ ಬೇರೆ ಬರ್ತಾ ಇದೆ ಬಾಸ್. ಅವಾಗಿಂದ ತಟ್ಟೆಗಳು ತಟ್ಟಿದ್ರೆ ಧಡ ಧಡಾರದ ಬೀಳುತ್ತೆ ಇಲ್ಲಿ. ಓಕೆ, ಮೆಣಸಿನಕಾಯಿಯ ಬಜ್ಜಿಯ ರುಚಿ ನೋಡ್ಬಿಡ. ಗಿರಿಗಿರಿಯಾಗಿದೆ, ಮೆಣಸಿನಕಾಯಿ ಅಂತ ಕರ ಬರಲ್ಲ, ಯಾಕೆಂದರೆ ಬಜ್ಜಿ ಮೆಣಸಿನಕಾಯಿ ಬೆಳೆಸಿರ್ತಾರಲ್ಲ, ಹಂಗಾಗಿ ಕರ ಬರಲ್ಲ. ಚೆನ್ನಾಗಿದೆ, ಗಿರಿಗಿರಿಯಾಗಿದೆ, ಟೇಸ್ಟು ಕೂಡ ಮಸ್ತಿದೆ. ಮುದ್ದೆ ಜೊತೆಗೆ ಯಾವತ್ತಿದ್ರೂ ಪಲ್ಯ ತರಕಾರಿ ಪಲ್ಯ ಇದ್ರೆ ಮಸ್ತಿರುತ್ತೆ. ಮಾತ್ರ ಬಜ್ಜಿನೂ ಚೆನ್ನಾಗಿರುತ್ತೆ, ಬಟ್ ಆ್ಯಕ್ಚುಲಾಗಿ ನಾನು ಈ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಮುದ್ದೆ ಮುದ್ದೆ ಸ್ವಲ್ಪ ಹಾರ್ಡ್ ಅನ್ನಿಸ್ತಾ ಇದೆ. ಮುದ್ದೆ ಹಾಗೂ ಸಾರು, ಸಾರು ಗಟ್ಟಿನೇ ಬರುತ್ತೆ, ಗಟ್ಟಿನೇ ಇರಬೇಕು ಮುದ್ದೆಗೆ ಸಾರು ಯಾವತ್ತು. ಚೆನ್ನಾಗಿದೆ, ಸೂಪರ್. ಈ ಕಾಳಿಗಿಂತ ಆ ಹೂಕೋಸು ಬೆಳೆಸಿರ್ತಾರವ ಅದ್ರ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಇದಲ್ಲದೆ ನಿಮಗೆ ರಸಮ್ ಸಿಗುತ್ತೆ, ರಸಮಲ್ಲೂ ಕೂಡ ಊಟ ಮಾಡ್ಬೋದು, ಅಥವಾ ಮಜ್ಜಿಗೆನೂ ಸಿಗುತ್ತೆ, ಮಜ್ಜಿಗೆನೂ ಕೂಡ ನೀವು ಊಟ ಮಾಡಬಹುದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.